more updates to the related topics, please subscribe the channel and press the bell icon. You will get the notifications. ಹಲೋ ಆ್ಯಂಡ್ ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್. ಇವತ್ತು ನಾವು ವಿಜ್ಞಾನ ವಿಸ್ಮಯದಲ್ಲಿ ಒಂದು ಹೊಸ ವಿಷಯವನ್ನು ತಿಳಿದುಕೊಳ್ಳೋಣ. ಅದೇನೆಂದರೆ ಕೃತಕ ಚಂದ್ರ. ಅಲ್ಲಿಯವರೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದು ನಮಗೆ ಮುಂದಿನ ವಿಡಿಯೋಗಳನ್ನು ಮಾಡಲು ಸಹಾಯವಾಗುತ್ತದೆ. ನಮ್ಮ ಭೂಮಿಯ ಸುತ್ತಮುತ್ತ ತಿರುಗುವ ಚಂದ್ರನನ್ನು ತಾವು ನೋಡಿರಬಹುದು. ಅಷ್ಟಲ್ಲದೆ ಹುಣ್ಣಿಮೆ ದಿನ ಚಂದ್ರನ ಬೆಳಕು ಎಷ್ಟು ಶಾಂತಿ ನೀಡುತ್ತದೆ ಅಲ್ಲವೇ? ಇನ್ನು ಮುಂದೆ ನಾವು ಚಂದ್ರನ ಹುಣ್ಣಿಮೆಯ ಬೆಳಕನ್ನು ದಿನಾಲೂ ಪಡೆಯಬಹುದು. ಆಶ್ಚರ್ಯ ಆಯ್ತಾ? ಹೌದು, ಇದು ನಿಜ. ಆದರೆ ಸ್ವಲ್ಪ ಕಾಯಬೇಕು. ಚೀನಾ ದೇಶದ ಪಶ್ಚಿಮ ಭಾಗದಲ್ಲಿರುವ ಚೆಂಗ್ಡು ಎಂಬ ಪ್ರದೇಶದಲ್ಲಿ ಇನ್ನು ಮುಂದೆ ಒಬ್ಬ ಕೃತಕ ಚಂದ್ರನು ದಿನಾಲೂ ಬೀದಿ ದೀಪಗಳ ಬದಲಾಗಿ ಹುಣ್ಣಿಮೆಯ ಬೆಳಕನ್ನು ನೀಡಲಿದ್ದಾನೆ. ಹೌದು, ಏಕೆಂದರೆ ವಿದ್ಯುತ್ ಶಕ್ತಿಯ ಅಧಿಕ ಬಳಕೆಯನ್ನು ತಗ್ಗಿಸಲು ಚೆಂಗ್ಡು ಏರೋಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಂಪನಿ ಈ ವಿಭಿನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಿದ್ದಾರೆ. ಈ ಚಂದ್ರನು ಅಂದರೆ ನಮ್ಮ ಈ ಕೃತಕ ಚಂದ್ರನು ಭೂಮಿಯಿಂದ ಶಕ್ತಿಯನ್ನು ಬಳಸದೆ ರಾತ್ರಿ ಸಮಯ ಭೂಮಿಯ ಮತ್ತೊಂದು ಭಾಗದಲ್ಲಿರುವ ಸೂರ್ಯನ ಕಿರಣಗಳನ್ನು ಪ್ರತಿಫಲಿಸುವ ಮೂಲಕ ಹುಣ್ಣಿಮೆ ಬೆಳಕನ್ನು ನೀಡಲಿದ್ದಾನೆ. ಅತ್ಯಂತ ಹೆಚ್ಚು ಪ್ರತಿಫಲನ ಮಾಡುವ ಸೋಲಾರ್ ಪ್ಯಾನೆಲ್ಗಳನ್ನು ಬಳಸಿ ಸೂರ್ಯನ ಬೆಳಕನ್ನು ಭೂಮಿಯ ಕಡೆಗೆ ತಿರುಗಿಸುವ ಯೋಜನೆ ಇದು. ಅದಲ್ಲದೆ ಈ ಪ್ರೈವೇಟ್ ಕಂಪನಿಯು ಇದರ ಪ್ರಕಾರ ಈ ಕೃತಕ ಚಂದ್ರವು ಪ್ರತಿಫಲಿಸುವ ಬೆಳಕನ್ನು ನಿಯಂತ್ರಿಸುವ ಸಾಮರ್ಥ್ಯ ಕೂಡ ಹೊಂದಿದೆ. ಅಂದರೆ ಈ ಪ್ರತಿಫಲಿತ ಬೆಳಕನ್ನು 10 ಕಿಲೋಮೀಟರ್ನಿಂದ 80 ಕಿಲೋಮೀಟರ್ ವ್ಯಾಸದಲ್ಲಿ ವಿಸ್ತರಿಸಬಹುದು ಎನ್ನುತ್ತಾರೆ ವಿಜ್ಞಾನಿಗಳು. ಅದೇ ಈ ಬೆಳಕು ಇತರ ಜೀವಿಗಳ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲವಂತೆ. ಇದು ಒಂದು ಮಿಥ್ಯ ಚಂದ್ರ, ಅಂದರೆ ಸುಳ್ಳು ಚಂದ್ರ. ಇವನು ಆಕಾಶದಿಂದ ಹುಣ್ಣಿಮೆಯಂತ ತಂಪಾದ ಬೆಳಕನ್ನು ನೀಡಲಿದ್ದಾನೆ. ಈ ಕೃತಕ ಚಂದ್ರನನ್ನು ನೀವು ಭೂಮಿ ಇತರ ಭಾಗಗಳಿಂದ ದೂರದರ್ಶಕದ ಮೂಲಕ ನೋಡಬಹುದು ಎನ್ನುತ್ತಾರೆ ವಿಜ್ಞಾನಿಗಳು. ಈಗಾಗಲೇ ಈ ಯೋಜನೆಗೆ ಸಂಬಂಧಪಟ್ಟ ಎಲ್ಲಾ ಸಿದ್ಧತೆಗಳನ್ನು ಕಂಪನಿ ಮಾಡಿಕೊಂಡಿದೆ. 2020ಕ್ಕೆ ಕೃತಕ ಚಂದ್ರನು ಆಕಾಶಕ್ಕೆ ಸೇರಲಿದ್ದಾನೆ. ವಿಚಿತ್ರ ಮತ್ತು ಆಧುನಿಕ ಪ್ರಯೋಗಕ್ಕೆ ಇನ್ಸ್ಪಿರೇಷನ್ ಬಂದಿದ್ದು ಯಾರೋ ಒಬ್ಬ ಕಲಾವಿದ ಕನ್ನಡಿಂದ ಮಾಡಿದ ನೆಕ್ಲೆಸ್ ಅನ್ನು ಆಕಾಶದಲ್ಲಿ ತೂಗಿಬಿಟ್ಟು ಅದರಿಂದ ಪ್ರತಿಫಲಿತವಾದ ಬೆಳಕಿನಿಂದ ಪ್ಯಾರಿಸ್ ನಗರವನ್ನು ಮಿಂಚಿಸುವ ಕನಸನ್ನು ಕಂಡಿದ್ದ. ಇದರಿಂದ ವಿಜ್ಞಾನಿಗಳು ಇನ್ಸ್ಪಿರೇಷನ್ ಪಡೆದುಕೊಂಡು ಈ ಯೋಜನೆಗೆ ಕೈ ಹಾಕಿದ್ದಾರೆ. ಅಲ್ಲದೆ ಈ ತರಹದ ಒಂದು ಯೋಜನೆಯನ್ನು ನಾರ್ವೆ ದೇಶದ ರೆಜುಕಾನ್ ಅನ್ನುವಂತಹ ಪ್ರದೇಶದಲ್ಲಿ ಈಗಾಗಲೇ ಮಾಡಲಾಗಿದೆ. ಈ ಪ್ರದೇಶವು 2 ವಿಶಾಲ ಬೆಟ್ಟಗಳ ನಡುವೆ ಇದೆ. ಚಳಿಗಾಲದ 3 ತಿಂಗಳು ಇಲ್ಲಿ ಸೂರ್ಯನ ಬೆಳಕು ತಲುಪುವುದೇ ಇಲ್ಲ. ಆದ್ದರಿಂದ ಇಲ್ಲಿ ಕಂಪ್ಯೂಟರ್ನಿಂದ ಚಾಲಿತ ವಿಶಾಲ ಕನ್ನಡಿಗಳನ್ನು ಬೆಟ್ಟದ ಮೇಲೆ ನಿಲ್ಲಿಸಲಾಗಿದೆ. ಇವು ಬೆಳಕನ್ನು ನಗರದ ಮೇಲೆ ಪ್ರತಿಫಲಿಸುತ್ತವೆ. ಇದು ರಾತ್ರಿಯಲ್ಲ, ಹಗಲಿನಲ್ಲಿ ನಡೆಯುತ್ತದೆ. ಆದರೆ ಈಗ ಮಾಡುವ ಪ್ರಯೋಗ ರಾತ್ರಿಯಲ್ಲಿ ನಡೆಯುತ್ತದೆ. ಈಗ ವಿಜ್ಞಾನಿಗಳು ಇದನ್ನು ರಾತ್ರಿ ಹೊತ್ತು ಸೂರ್ಯನನ್ನು ಇಂಡೈರೆಕ್ಟ್ ಆಗಿ ಮತ್ತೆ ಭೂಮಿಗೆ ತರಲಿದ್ದಾರೆ. ಎಲ್ಲಿಯವರೆಗೆ ಈ ಪ್ರಯೋಗ ಯಶಸ್ವಿಯಾಗುತ್ತದೆ ಎಂದು ಕಾದು ನೋಡೋಣ. ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ತಪ್ಪದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. To get more updates to the related topics, please subscribe the channel and press the bell icon. You will get the notifications.